ನಿಮ್ಮ ಜೆ ಕನ್ನಡ ನ್ಯೂಸ್ನಲ್ಲಿ ಲೋಕಸಭೆ ಚುನಾವಣೆಯ ಜನಾಭಿಪ್ರಾಯದ ಕುರಿತಾಗಿ ಪ್ರತಿನಿತ್ಯ ನೇರ ಪ್ರಸಾರ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇದೆ. ಹಾಗೆ ರಾಯಚೂರಿನ ಜನಾಭಿಪ್ರಾಯ ಕಾರ್ಯಕ್ರಮ ಕೂಡ ಪ್ರಸಾರವಾಗಿತ್ತು. ರಾಯಚೂರು ಲೋಕಸಭಾ ಕ್ಷೇತ್ರದ ಜನಮತ ಪ್ರಸಾರವಾಗಿತ್ತು. ಇದರಲ್ಲಿ ಬಿಜೆಪಿಯ ರಾಜ ಅಮರೇಶ್ವರ್ ನಾಯಕ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಪೈಕಿ ಯಾರು ಈ ಬಾರಿ ಗೆಲ್ಲಬಹುದು ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಲಾಗಿತ್ತು. ಒಟ್ಟು 48,000 ಹೆಚ್ಚು ಮಂದಿ ಓಟ್ ಮಾಡಿದ್ದಾರೆ. ಈ ಪೈಕಿ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ಗೆ ಶೇಕಡ 58% ಮತಗಳು ಬಂದಿವೆ. ಇನ್ನು ಕಾಂಗ್ರೆಸ್ನ ಜಿ ಕುಮಾರ್ ನಾಯಕ್ಗೆ ಶೇಕಡ 42% ಮತಗಳು ಬಂದಿವೆ. ಈಗಲೂ ಕೂಡ ಪೋಲಿಂಗ್ ನಡೀತಾ ಇದೆ. ಜೀ ಕನ್ನಡ ನ್ಯೂಸ್ ಯೂಟ್ಯೂಬ್ ಕಮ್ಯುನಿಟಿ ಪೇಜ್ ಹಾಗೆ ಫೇಸ್ಬುಕ್ ಹಾಗೂ ವಾಟ್ಸಪ್ನಲ್ಲೂ ನೀವು ಓಟ್ ಮಾಡಬಹುದು. ರಾಯಚೂರಿನ ಲೋಕಸಭಾ ಕ್ಷೇತ್ರದ ಸಂಸದ ಯಾರಾಗಬೇಕು ಅನ್ನೋದರ ಕುರಿತಾಗಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಈಗಲೂ ಹಂಚಿಕೊಳ್ಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.